ಕಾಲ್ಪನಿಕ ಕತೆ. ಆದ್ರೆ ನಮ್ಗೆ ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅನ್ಕೊಂಡಾಗ ನಮಗೆ ನೆನಪಿಗೆ ಬರೋದು ಕೃಷ್ಣದೇವರಾಯರು. ಅವರು ಮಾಡಿದಂತಹ ಒಳ್ಳೆ ಕಾರ್ಯಗಳೇನಿದೆ, ಅವ್ರ ಕಾಲದಲ್ಲಿ ಇದ್ದಂತಹ ಕಲಾವಿದರನ್ನ ಹೇಗೆ ರೀತಿ ಪ್ರೋತ್ಸಾಹಿಸ್ತಾ ಇದ್ರು, ಆಮೇಲೆ ಯಾತ್ರಾರ್ಥಿಗಳಿಗೆ ಯಾವ್ಯಾವ್ದು ಸಹಾಯ ಮಾಡಿದ್ರು, ಆ ಎಲ್ಲ ತುಣುಕುಗಳನ್ನ ಇಟ್ಕೊಂಡು ನಮ್ಗೆ ಬಂದಂತ ಒಂದು ಕಾಲ್ಪನಿಕ ಕಥೆನ ಕೂರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ. ಇದ್ರಲ್ಲಿ ಆಕ್ಚುಲಿ ಮೂರು ಜನದ ಹೆಸರಿದೆ ಅಲ್ಲಿ. ರಾಜ ಅನ್ನೋನು ಈಗಿನವನು, ಈಗಿನ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾರಲ್ಲ, ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತದ್ದು ಸೀನ್. ಆಮೇಲೆ ಸಿಂಧು ಅನ್ನೋದು ಸಿಂಧು ಝಾ ಅಂತ, ಸೊ ಅದನ್ನ ಸೇರಿಸಿ ನಾವು ಇದಕ್ಕೆ ಹೆಸರು ಟೈಟ್ಲ್ ಮಾಡಿರೋದು ಆ ತರ ರಾಜ ದೇವ ಸಿಂಧು ಅಂತ ಒಂದು ಹೊಸ. ಇದು ಕಾಲ್ಪನಿಕ ಕತೆ, ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಏನೋ ಹೇಳ್ತಾ ಇದ್ರು, ಏನಾದ್ರು ನಾವು ಚಿಕ್ಕ ಕಲಾಡಿ ಮಾಡ್ತಿದ್ರೆ ಅಜ್ಜಿ ದೇವರದ್ದು ಇದ್ದವರು ಅವ್ರು ಹೇಳ್ತಾ ಬೈತಿರ್ತಾರೆ, ಮನುಷ್ಯ ಜನ್ಮ ಬಂದಿದೆ ಕಣೋ, ಇದರ ಒಳ್ಳೇದು ಮಾಡು, ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೊ, ಏಳು ಜನ್ಮ ಆದ್ಮೇಲೆ ನಿಮ್ಮ ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು. ಸೊ ಅವಾಗ ನಾಗೊಂದು ಥಾಟ್ ಬಂದಿದ್ದಾಗ ಅಂತ, ಇಂದ ಏಳು ಜನದ ಹಿಂದೆ ನಾನು ಏನಾಗಿರ್ಬೋದು, ಯಾರಿಗೆ ಗೊತ್ತು, ಈಗ ನಮಗೆಲ್ಲ ಒಂದೆಲ್ಲ ಕಲ್ಪನೆ ಸೈನಿಕ ಆಗಿರ್ತಿದ್ನ ಹೇಗಿರ್ತಿದ್ನ ಅಂತ. ಸೊ ಆ ಒಂದು ತುಣುಕಲ್ಲಿ ಇಟ್ಕೊಂಡು ನಮ್ಗೆ ಯಾವ ರೀತಿ ಇರ್ಬೋದು ಅಲ್ಲಿನ ಅಂಶಗಳು ಮತ್ತೆ ನಮಗೆ ರಿಪೀಟ್ ಆಗುತ್ತಾ. ಅಲ್ಲಿ ರಾಜ ಇದ್ದಲ್ಲಿ ಡೆಲಿವರಿ ಬಾಯ್ ಆಗುವಂತ ಸನ್ನಿವೇಶ, ಅಲ್ಲಿ ಒಳ್ಳೆನಾಗಿದ್ದಲ್ಲಿ ಕೆಟ್ಟನಾಗಿರ್ತಾನ, ಇಲ್ಲಿ ಇದ್ದನು ಹೀಗಿರ್ತಾನೆ. ಸೊ ಇದೆಲ್ಲ ಒಂದು ಅಂಶ ಇಟ್ಕೊಂಡು ಆ ಒಂದು ಮಾಡಿರುವಂತ ಕತೆ. ಇನ್ನೊಂದು ಇದಕ್ಕೆ ಒಂದು ಹೇಳಬೇಕು ಅಂದ್ರೆ, ಈಗ ನಾವು ಪ್ರಚಲಿತವಾಗಿ ನಡೆಯುವಂತಹ ವಿಷಯಗಳನ್ನ ಸಹಿತ ನಾವು ಅದನ್ನ ಟಚ್ ಮಾಡಿದ್ವಿ. ಕನ್ನಡ ಇಂಡಸ್ಟ್ರಿ ಯಾವುದೇ ಒಬ್ಬ ಫ್ಯಾನ್ ಬೇರೆ ಇರೋ ಫ್ಯಾನ್ ನೋಡಿದ್ರು ಸಹಿತ ಚೆನ್ನಾಗಿದೆ, ಅವ್ರಿಗೆ ಬೇರೆಯವ್ರು ಹೇಳ್ಬೇಕು ಇಲ್ಲ ಇದ್ರಲ್ಲಿ ನಮ್ಮ ಇರೋ ಒಬ್ಬದು ಇನ್ಫಾರ್ಮೇಶನ್ ಅದರೊಂದು ತುಣುಕಿದೆ, ನೋಡ್ಬೇಕು ಬನ್ನಿ ಅನ್ನೋ ತರ ಒಂದು ಸ್ಟೋರಿ ಮಾಡಿರೋದು. ಇದು ಕತೆ ಅವ್ರು ಹೇಳಿದಾಗ ಅವ್ರು ಹೇಳಿದ್ರು, ಪೌರಾಣಿಕ ಮಾಡೋಣ ಬಿಡಿ ಸರ್, ನನಗೆ ಖುಷಿ, ಒಂದು ಹೊಸ ಏನೋ ಡಿಫ್ರೆಂಟ್ ಜರ್ನಲ್ ಆಗಿರುತ್ತೆ ಮಾಡೋಣ ಅಂದ್ರು. ನಾವು ಸ್ವಲ್ಪ ಆಗಿನ ಕಾಲದಾಗ ನಾವು ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಈಗ ಆ ಪೌರಾಣಿಕ ಪಾತ್ರಗಳು ನೋಡಿ ನಾವು ಬೆಳೆದಂಥವ್ರು. ಕಾರ್ಪೊರೇಟ್ ನಾನು ವರ್ಕ್ ಮಾಡಿದ ಕಾರ್ಪೊರೇಟ್ ಅಲ್ಲಿ ಆನ್ಯುವಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡೋ ಸಿಗೋದು ಈ ಫ್ಯಾಷನ್ ಶೋಸು ಡ್ಯಾನ್ಸ್ ಎಲ್ಲ ಇರುತ್ತೆ. ಆ ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ನಾನು ಬಬ್ರು ವಾಹನ ಏಕಪಾತ್ರ ಅಭಿನಯ ಮಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದವನು. ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಏನು ಬೇರೆ ಕಂಟ್ರಿಯಿಂದ ಬಂದಿರಲ್ಲ ಅರ್ಥ ಆಗಿದ್ದೆ ಹೋದ್ರು ಆ ಡೈಲಾಗ್ಸ್ ಬಂದು ಅಪ್ರಿಷಿಯೇಟ್ ಮಾಡಿದ್ರು ಗೆಟಪ್ ಹಾಕೊಂಡು ಮಾಡುವಂಥದ್ದು. ಸೊ ಅದೊಂದು ನನಗೆ ಪೌರಾಣಿಕ ಅಂದ್ರೆ ತುಂಬಾ ಅದನ್ನು ಹತ್ತಿರವಾದ ಸಬ್ಜೆಕ್ಟ್. ಸೊ ಹಾಗಾಗಿ ತುಂಬಾ ಉತ್ಸುಕತೆಯಿಂದ ಅದನ್ನ ಸ್ಟೋರಿ ಹೇಳಿದಾಗ ಒಪ್ಕೊಂಡ್ರು ಅದು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಮೊದಲು ನನಗೆ ಇಷ್ಟ ಆಗಿದ್ದ ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣದೇವರ ಕತೆ. ಸೊ ಅವರು ಹೆಸರೇಳ್ದೇನೆ ಗೂಸ್ ಬಂಪ್ಸ್ ಬರುತ್ತೆ. ಸೊ ಅವ್ರ ವಿಷಯದಲ್ಲಿ ಅಂದ್ರೆ ನನಗೇನಂತ ಹೇಳಿದ್ರೆ ನಾವೇ ಅಂತಲ್ಲ ಎಲ್ಲರೂ ಇಲ್ಲಿರೋ ಎಲ್ಲರೂ ಕೂಡ ಶ್ರೀ ಕೃಷ್ಣದೇವರ ಡಿವೋಟೀಸ್ ಆಗಿರ್ತಾರೆ, ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು. ಸೊ ಅಂತ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಗೂಸ್ ಬಂಪ್ಸ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ವೆರಿ ಚಾಲೆಂಜಿಂಗ್ ಅವರು. ಸೊ ಅವ್ರು ಮಾಡಿರೋ ಕತೆಗೆ 100% ನ್ಯಾಯ ಮಾಡ್ತೀನಿ. ಸೊ 100% ಎಫರ್ಟ್ಸ್ ಆಗ್ತೀನಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಲೈಕ್ ಯುನಿಕ್ ಕತೆ ಆಗಿ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಬ್ಲಾಕ್ ಬಸ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬರುತ್ತೆ. ಸೊ ಆ ತರ ಒಂದು ಜಾನರ್ಲಿ ನಾವು ಕೃಷ್ಣದೇವರಾಯ ಕಾಲ ಮತ್ತೆ ಈಗ ಪ್ರೆಸೆಂಟ್ ಜನರೇಷನ್ ಯಾವ ತರ ತೋರಿಸ್ಬೋದು ಎರಡು ಲೈಕ್ ಒಂದೇ ಅವರು ಕತೆ ಆಕ್ಚುಲಿ. ಸೊ ಕತೆ ತುಂಬಾ ಚೆನ್ನಾಗಿದೆ, ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಮೀಟಿಂಗ್ ಅಲ್ಲಿ ತುಂಬಾ ಇಷ್ಟ ಆಯ್ತು. ಕೃಷ್ಣದೇವರಾಯ ಅಂದ್ರೇನೆ ನನಗೆ ಲೈಕ್ ಇಟ್ಸ್ ಹೇಳಿದ್ನಲ್ಲ ಅವ್ರ ಹೇಳಿದ ತಕ್ಷಣ ಕತೆನೆ ಆಮೇಲೆ ಹೇಳಿ ನಾನು ಓಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ಯಾಕಂದ್ರೆ ಇಟ್ಸ್ ಎ ಬ್ಲೆಸ್ಸಿಂಗ್ ನನಗೆ. ಸಿ ಅವರು ಕತೆ ಅವ್ರು ಮಾಡೋದು ಮಾಡ್ಬೇಕು ಅಂದ್ರೆ ನನಗೆ ಅದೃಷ್ಟ ಅಂತಾನೆ ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ, ನಾನು ಶ್ವೇತಾ ಅಂತ. ದಿಸ್ ಇಸ್ ಮೈ ಥರ್ಡ್ ಫಿಲಮ್, ಸೆಕೆಂಡ್ ಇಸ್ ರನ್ನಿಂಗ್ ಪ್ಯಾರಲಲ್. ಸೊ ಲೈಕ್ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಆ್ಯಂಡ್ ಭಾರ್ಗವ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಐ ಎಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಪುಟ್ ಆಲ್ ಮೈ ಎಫರ್ಟ್ಸ್ ಇನ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ಫಿಲ್ ದ ಲೈಫ್ ಫಾರ್ ದ ಕ್ಯಾರೆಕ್ಟರ್. I'm from Bangalore itself. Varuthe sir, Kannada word definitely. My name is Akshita. I'm from Rajasthan. Rajasthan. So, there's some fight scenes also. ಆಕ್ಟರ್ಸ್ ಪೇಮೆಂಟ್ಸ್ ಇರುತ್ತೆ, ಲೊಕೇಶನ್ ಚಾರ್ಜು, ಫುಡ್ ಲೊಕೇಶನ್, ಬೇರೆ ಬೇರೆದು ಚಾರ್ಜಸ್ ಎಲ್ಲ ಇರುತ್ತೆ. ಅದ್ ಬಿಟ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ನೋಡ್. ಸಿನಿಮಾ ಬಂದು ಎರಡು ಐ ತಂಡ ಮತ್ತೆ ರಾಜ ದೇವ ಸಿಂಧು, ಇದು ಒಂದು ನನ್ಗೂನು ಹಿಂಟ್ ಹೇಳಿ ಒಂದ್ ಸ್ಲೈಟ್ ಹೇಳಿದಾರೆ. ಬಟ್ ದುರ್ಗಾ ಮೋಹನ್ ಅವ್ರ ಟ್ಯಾಲೆಂಟ್ ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಟ್ ನನ್ನ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ಕೊಂಡಿರ್ತೀವಿ.
ಬಟ್ ಎಲ್ಲ ನನ್ಗೆ ಯಾವ್ದೇ ಸ್ಟ್ರೆಸ್ ಕೊಡ್ದಿರ ಆಕ್ಚುಲಿ ಮಾಡ್ಕೊಳ್ತಾರೆ. ಒಂದು ಪೌರಾಣಿಕ ಕತೆ ಆಗಿರ್ಬೋದು, ಇನ್ನೊಂದು ಪ್ರೇಮ ಲವ್ ಓರಿಯಂಟೆಡ್ ಸ್ಟೋರಿ ಆಗಿರ್ಬೋದು, ಲವ್ ಸ್ಟೋರಿ. ಆಕ್ಚುಲಿ 100% ಸಕ್ಸಸ್ ಆಗುತ್ತೆ, 100% ಸಕ್ಸಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆಗತ್ತೆ, ಎರಡು ಮೂವೀಸು ಕವರ್ ಮಾಡೋ ಕವರೇಜ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಾನೆ ಮಾಡಿರ್ಬೋದೇನೋ ಡೈರೆಕ್ಟರ್ ಅವರು. ಸೊ ಟೈಮ್ ಇಸ್ ವೆರಿ ಪ್ರೆಷಿಯಸ್ ನಮ್ಗೆಲ್ಲರಿಗೂ. ತುಂಬ ಖುಷಿ ಆಗುತ್ತೆ ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಒಂದು ಹಿಸ್ಟೋರಿಕಲ್ ನಮ್ಗೆಲ್ಲರಿಗೂ ಸುಮಾರು ಜನರೇಷನ್ಸ್ ನಾವು ಬರೋ ಕಮಿಂಗ್ ಜನರೇಷನ್ಸು ಮರ್ತೇ ಹೋಗಿರ್ತಾರೆ ಅಂಥದ್ದು ಒಂದು ಸ್ಟೋರಿನ ಮತ್ತೆ ಲೈವ್ಲಿ ಆಗಿ ತಂದು ಅದು ಭಾರ್ಗವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಸರ್ ಫ್ಯಾಮಿಲಿ ಭಾರ್ಗವ್ ಎಲ್ಲಿ ಕರೆದ್ರು ಪಾಪ ಹಿ ಸ್ಟ್ಯಾಂಡ್ಸ್ ಫಾರ್ ಅಸ್ ಆ್ಯಂಡ್ ಈಕ್ವಲಿ ನಾನು ಐ ಫೀಲ್ ಈಸ್ ಮೈ ಫ್ಯಾಮಿಲಿ ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕರೆದ್ರು ಅವ್ರ ಜೊತೆಲಿ ಇರ್ತೀನಿ. ಮತ್ತು ಅಷ್ಟು ಟ್ಯಾಲೆಂಟೆಡ್ ಹೀ ಇಸ್ ಈ ವಯಸ್ಸಿಗೆ ಈಸ್ ಏನೋ ಇನ್ನು 5 ಮೂವೀಸ್ ಬರುವಂಥದ್ದು ಇಂಥದ್ದೆಲ್ಲ ಕೇಳಿದಾಗ ತುಂಬ ಖುಷಿ. ತುಂಬ ಶ್ರಮ ಆಗ್ತಾರೆ ಅವರು, ಪರ್ಸ್ನಲಿ ಇನ್ವಾಲ್ವ್ ಆಗ್ತಾರೆ. ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಲೇ ಹೇಳ್ಬೋದು. ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಈ ಮೂವಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ನನ್ನನ್ನು ಚೀಫ್ ಗೆಸ್ಟ್ ಅಂತ ಕರೆದು ಮನ್ ಫ್ಯಾಮಿಲಿ ಅಂತ ಕರೆಯೋಕ್ಕಿಂತ ಅದಕ್ಕಿಂತ ದೊಡ್ಡ ಮಾತಿಲ್ಲ. ಸೊ ನಾನು ಯಾವಾಗಲೂ ಆ ಫ್ಯಾಮಿಲಿ ಅಂತಲೇ ಫೀಲ್ ಆಗ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್.